ಮಕ್ಕಳಿಗೆ ಸಂಸ್ಕಾರ ನೀಡುವಲ್ಲಿ ಮಹಿಳೆಯರ ಪಾತ್ರ ಪುರುಷರಿಗಿಂತ ಅತ್ಯಂತ ಮಹತ್ವದ್ದಾಗಿದೆ ಎಂದು ಆದಿಚುಂಚನಗಿರಿ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ತಾಲೂಕಿನ ಚಿಕ್ಕಬೊಮ್ಮನಹಳ್ಳಿಯಲ್ಲಿ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿ ಆಶೀರ್ವಚನ ನೀಡಿದ ಅವರು, ಸಂಸ್ಕಾರಗೊಂಡ ಮನಸ್ಸಿಗೆ ಬುದ್ಧಿಯ ಬೆಳಕು ಸದಾ ದಾರಿದೀಪವಾಗಿ ಉನ್ನತ ವಿಚಾರಗಳ ಕುರಿತು ಮುಖ ಮಾಡುತ್ತದೆ. ಸಂಸ್ಕಾರವು ಮನುಷ್ಯನನ್ನ ಅನರ್ಥದಿಂದ ತಪ್ಪಿಸಿ ಉತ್ತಮ ಆಲೋಚನೆಗಳನ್ನು ತುಂಬಿ ಕಡಿಮೆ ಶ್ರಮದಿಂದ ಅತ್ಯುತ್ತಮ ಕೆಲಸಗಳನ್ನು ಮಾಡುವಲ್ಲಿ ಸಹಕಾರಿಯಾಗುತ್ತದೆ ಎಂದರು. ಬುದ್ಧಿ ಬೆಳಕನ್ನು ಹೀರಿಕೊಳ್ಳತಕ್ಕಂತ ಉಪಯೋಗಿಸಿಕೊಳ್ಳತಕ್ಕಂತ ಮನಸ್ಸು ಪ್ರಫುಲ್ಲವಾಗಿರುತ್ತೆ, ಚೆನ್ನಾಗಿರ್ತದೆ. ಅಂತಹ ಮನಸ್ಸನ್ನು ಯಾವ ವ್ಯಕ್ತಿ ಚಂದ ಇಟ್ಕೊಂಡಿರ್ತಾನೋ ಅವನು ಮಾಡುವ ವ್ಯವಹಾರ ಸ್ಪಷ್ಟವಾಗಿರ್ತದೆ, ಅವನು ಕೈಗೊಳ್ಳತಕ್ಕಂಥ ತೀರ್ಮಾನಗಳು ಸ್ಪಷ್ಟವಾಗಿರ್ತದೆ, ಉಪಯೋಗಿಸ್ತಕ್ಕಂಥ ಶಬ್ದಗಳು ಸ್ಪಷ್ಟವಾಗಿರ್ತದೆ. ಕೆಲವರು ಏನ್ ಮಾಡ್ತಾರೆ, ಮಹಾತ್ಮಗಳನ್ನು ಉಪಯೋಗಿಸಿ ಎಲ್ಲ ಡ್ಯಾಮೇಜ್ ಆದ್ಮೇಲೆ ಅಯ್ಯೋ ಹೀಗೆ ಮಾಡಬಾರ್ದಾಗಿತ್ತು. ಆದರೆ ಬುದ್ಧಿ ಮುಖಾಂತರ ಬೆಳಗಿಸಿಕೊಂಡಂತ ಮನಸ್ಸನ್ನು ಬೆಳೆಸಿಕೊಂಡಂತ ವ್ಯಕ್ತಿ ಹಾಗೆ ಮಾಡೋದಿಲ್ಲ. ನೆಕ್ಸ್ಟ್ ಹೇಳ್ತಾ ಇದ್ರು, ಏ ಮಕ್ಳು ನಾನು ಅವಾಗವಾಗ ಬೈದ್ರೆ ಬೇಜಾರು ಮಾಡ್ಕೊಂಡಿಕೊಂಡ್ರು ನನ್ನ ಕೋಪ ಜಾಸ್ತಿ ಹೊತ್ತು ಇರೋದಿಲ್ಲ. ಹಾಗೆ ಒಂದು ಎರಡ್ ಮೂರು ನಿಮಿಷ ಇರ್ತದೆ, ಆ ಎರಡ್ ಮೂರು ನಿಮಿಷದಲ್ಲಿ ಏನಾದ್ರೂ ನಿಮ್ಗೆ ಬೇಸರ ಆದ್ರೆ ಬೈದ್ರೆ ತಪ್ಪಿಕೊಳ್ಳಕ್ ಹೋಗ್ಬಿಡಿ ಅಂತ. ಒಬ್ಬ ಬುದ್ಧಿವಂತ ಬುದ್ಧಿಯನ್ನ ಮನಸ್ಸನ್ನ ಇಂದ್ರಿಯಗಳನ್ನ ಉಪಯೋಗಿಸಿಕೊಂಡು ಸರಿಯಾಗಿ ಯಾವ ವ್ಯಕ್ತಿ ಬದುಕ್ತಾನೆ ಅವನಿಗೆ ಬೋನಸ್ ಆಗಿ ಮತ್ತಷ್ಟು ಕೊಡ್ತಾನೆ. ಕೊಟ್ಟಿರೋದನ್ನು ಕಳ್ಕೊಂಡು ಬಂದ್ರೆ ಅಪ್ಪ ಎಲ್ಲ ಮಕ್ಕಳಿಗೂ ಕೂಡ ಒಂದಿಷ್ಟು ಇಷ್ಟು ದುಡ್ಡು ಕೊಡ್ತಾನೆ, ಏನು ಬಿಸಿನೆಸ್ ಮಾಡ್ಕೊಂಡು ಬರ್ರ ಅಂತ ಹೇಳಿ. ಒಬ್ಬ ಏನ್ ಮಾಡ್ತಾನೆ, ನೀವು ಬರ್ಬೇಕಾದ್ರೆ ತಗೊಂಡು ಬಂದಿದ್ದೆ, ನಾನು ಬೆಳ್ಳಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಗಾಳಿ ಇಟ್ಟು ಬಂದಿದ್ದೆಯಾ, ಬೆಳಕನ್ನು ಇಟ್ಟು ಬಂದಿದ್ದೆಯಾ, ನೀರು ಇಟ್ಟು ಬಂದಿದ್ದೆಯಾ. ನಾ ಬರೋ ಹೊತ್ತಿಗೆ ಎಲ್ಲವನ್ನು ಕೂಡ ತಾಯಿಯಲ್ಲಿ ಹಾಲನ್ನು ಇಟ್ಟು ಜಗತ್ತಿನ ನೀರನ್ನು ಕೊಟ್ಟು ಎಲ್ಲವನ್ನು ಕೂಡ ಕೊಟ್ಟು ಕೊಡಿಸಿರ್ತಕ್ಕಂಥ ಪರಮಾತ್ಮ ಇಷ್ಟ. ಹಾಸನದ ಆದಿಚುಂಚನಗಿರಿ ಶಾಖಾ ಮಠದ ಶಂಭುನಾಥ ಸ್ವಾಮೀಜಿ, ಕಂಬಳಿಯ ಶಿವಪುತ್ರ ಸ್ವಾಮೀಜಿ, ಕೆಸವತ್ತೂರು ಮಠದ ಬಸವರಾಜೇಂದ್ರ ಸ್ವಾಮೀಜಿ, ಜಿಲ್ಲಾ ಒಕ್ಕಲಿಗ ಸಂಘದ ಅಧ್ಯಕ್ಷ ಮುದ್ದೇಗೌಡ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಅಪ್ಪಣ್, ಕಾಂಗ್ರೆಸ್ ಮುಖಂಡರಾದ ಎಂಟಿ ಕೃಷ್ಣೇಗೌಡರು, ಶ್ರೀಧರ್ ಗೌಡರು, ದಿನೇಶ್ ಬೈರೇಗೌಡ, ವಿದ್ಯಾರ್ಥಿನಿ ಅಮೂಲ್ಯ ಮತ್ತಿತರರು ಹಾಜರಿದ್ದರು.